ಮೈಸೂರಿನ ದೇವರಾಜ ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಚಿಕ್ಕ ಗಡಿಯಾರ. ಈ ಚಿಕ್ಕ ಗಡಿಯಾರದ ವೃತ್ತದಲ್ಲಿ ಅತ್ಯಂತ ಹೆಚ್ಚಿನ ವಾಣಿಜ್ಯ ವಹಿವಾಟು ನಡೆಯತಕ್ಕಂಥ ಸ್ಥಳ ಇದು. ಸುತ್ತಮುತ್ತಲು ಯಾವಾಗಲೂ ಜನದಂಗುಳಿ ತುಂಬಿರ್ತದೆ. ಬಲಭಾಗದಲ್ಲಿ ಬೋಟಿ ಬಜಾರ್ ಅಂತಾರೆ ಅಥವಾ ಆನೆಕರೋಟಿ ಅಂತಾರೆ. ಇಲ್ಲಿ ಹೊಸದಾಗಿ ಒಂದು ದಮೇಜಮ್ ವೆಜ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದಕ್ಕಂಥ ಹೋಟೆಲ್ಲು ಪ್ರಾರಂಭವಾಗಿದೆ. ಈ ಪ್ರದೇಶದಲ್ಲೇ ಮೊದಲು ಕಡಲೆಪುರಿ ವ್ಯಾಪಾರ ನಡೀತಾ ಇತ್ತು ಈ ಒಂದು ಅಂಗಡಿ ಶಾಲೆಗಳಲ್ಲಿ. ಈಗಲೂ ಕೂಡ ಕಡಲೆಪುರಿ ವ್ಯಾಪಾರ ನಡೆಯುತ್ತೆ. ಆ ಜಾಗದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಮೂರು ಅಂತಸ್ತುಳ್ಳ ಕಟ್ಟಡವನ್ನು ಕಟ್ಟಲಾಗಿದೆ. ಈ ಕಟ್ಟಡದಲ್ಲಿ ನವೇಜಂ ವೆಜ್ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಇವತ್ತು ದಿನಾಂಕ 14/2/2024 ವಿಶೇಷವಾಗಿರ್ತಕ್ಕಂಥ ಒಂದು ದಿನದಲ್ಲಿ ಈ ಒಂದು ಹೋಟೆಲನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಹೋಟೆಲ್ ಮಾಲೀಕರಾಗಿರ್ತಕ್ಕಂಥವರು ಪ್ರತಿಭಾ ಮತ್ತು ಹರೀಶ್ ಅಂತ ಅವರು. ಅದ್ಭುತವಾಗಿರ್ತಕ್ಕಂಥ ಇದು ಮೈಸೂರಿನ ಪ್ರಸಿದ್ಧ ಹೋಟೆಲ್ಗಳಲ್ಲಿ ಒಂದಾದ ನೈವೇದ್ಯಂ ವೆಜ್ ರೆಸ್ಟೋರೆಂಟ್ ಅಂತ. ಇದು ಬರೀ ಸೌತ್ ಇಂಡಿಯಾಕ್ಕೆ ತುಂಬ ಫೇಮಸ್. ಇದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿ ಮೆಟೀರಿಯಲ್ಸ್ನ ಇಲ್ಲಿ ಮಾಡಿ ಹೊಸತನವನ್ನು ಇಲ್ಲಿ ತುಂಬುತ್ತಾರೆ. ಏನು ಸೌತ್ ಇಂಡಿಯನ್ ಸ್ಪೆಷಲ್ ಅಂದರೆ ಪೋಡಿ ಇಡ್ಲಿ ಅನ್ನೋದು ತುಂಬ ಫೇಮಸ್ ಇಲ್ಲಿ. ಈಗ ಇವರು ಪ್ರತಾಪ್ ಸಿಂಹ ಬಂದು ಇಲ್ಲಿ ಇನಾಗ್ರೇಟ್ ಮಾಡ್ತಾರೆ ಒಂದು 10-30 ವರ್ಷ. ಮತ್ತೆ ತನೀಶ್ ಅಕ್ಕುಪಂಡ ಅವರು ಬಂದು ಇಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಹೋಟೆಲಲ್ಲಿ ಪೋಡು ಇಡ್ಲಿ ಅನ್ನೋದು ಫೇಮಸ್. ವೆಜಿಟೇರಿಯನ್ ಡಿಶಸ್ ಎಲ್ಲ ಫೇಮಸ್. ರೇಟ್ ನಾಮಿನಲ್ ಸರ್, ಒಂದು ಮಸಾಲೆಗೆ 70 ರುಪೀಸ್ 80 ರುಪೀಸ್ ಈ ತರ ಮಾಮೂಲಿ ನಾಮಿನಲ್ ರೇಟೇ ಬರುತ್ತೆ. ಯಾನೇ ಸರೋಟ್ ಬೀದಿನಲ್ಲಿ ಅಂದ್ರೆ ಬೋಟಿ ಬಜಾರ್ ಹತ್ರ ಹೋಟೆಲ್ ಉದ್ದೇಶ ಸ್ಥಾಪನೆ ಮಾಡತಕ್ಕಂತ ವ್ಯಾಪಾರಕ್ಕೆ ಹೆಂಗಿದೆ? ವ್ಯಾಪಾರಕ್ಕೆ ಅನುಕೂಲವಾಗಿದೆ. ಇಲ್ಲೆಲ್ಲ ಹೋಟ್ಲುಗಳು ಅಷ್ಟೊಂದಿಲ್ಲ ಇದೆ. ಆ ಕಡೆ ಬರುತ್ತೆ ನಿಮ್ಗೆ ಹೋಟ್ಲು. ಇಲ್ಲಿ ವೆಜಿಟೇರಿಯನ್ ಹೋಟ್ಲು ಯಾವುದು ಇಲ್ಲ ಈ ಲೈನ್ ಅಲ್ಲಿ. ಆಕ್ಚುಲಿ ಇದು ಫಸ್ಟ್ ವೆಜಿಟೇರಿಯನ್ ಹೋಟ್ಲು ಈ ರೋಡ್ ಅಲ್ಲಿ ಇರೋದು. ಇಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ. ಇಲ್ಲಿ ಹೌದು ವ್ಯಾಪಾರ ಮಾಡೋ ಜಾಸ್ತಿ ಇದ್ದಾರೆ. ಇಲ್ಲಿ ಹೌದು ವ್ಯಾಪಾರ ಮಾಡಕ್ಕೆ ಅನುಕೂಲ ಆಗಿದೆ ಅನ್ನೋದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸರ್. 100% ಹೌದು. ಯಾಕಂದ್ರೆ ವೆಜಿಟೇರಿಯನ್ ಹೋಟ್ಲು ಎಲ್ಲೂ ಇಲ್ವಲ್ಲ ಇಲ್ಲಿ, ಆದ್ರಿಂದ ಎಲ್ಲಾರ್ಗು ಅನುಕೂಲ ಆಗುತ್ತೆ. ಮತ್ತೆ ಅಕ್ಕಪಕ್ಕ ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ಜನ ಇದಾರೆ, ಅವರು ಎಲ್ಲ ಹೊರಗಡೆ ಹೋಗ್ತಾರೆ ತಿನ್ನಕ್ಕೆ. ಬಟ್ ಕಂಪೇರ್ ಮಾಡಿದ್ರೆ ಇದು ಕಂಪೇಟಿವ್ಲಿ ಒಳ್ಳೆ ನಾಮಿನಲ್ ಪ್ರೈಸ್, ಆದ್ರಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ. ಈಗ ಮಾಲೀಕರು ಯಾರು? ಮಾಲೀಕರು ಪ್ರತಿಭಾ ಅಂತ. ಪ್ರತಿಭಾ ಅಂತ ಮಾಡಿದ್ರೆ ಇಲ್ಲ, ಇಲ್ಲಿ ಇದು ಫಸ್ಟ್ ಟೈಮ್ ಸ್ಟಾರ್ಟ್ಅಪ್ ಬಿಸ್ನೆಸ್ ಹೋಟ್ಲ್ ಮಾಡ್ತಾ ಇರೋದು. ಇಲ್ಲೇ ಮೈಸೂರಿನವ್ರು. ಇಲ್ಲೇ ಇದ್ದಿದ್ದು ಸರ್. ಜನಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಮೈಸೂರಿಂದ ಸರ್? ನೀವೇ ನೋಡ್ತೀರಾ, ಇಲ್ಲಿ ಮಾರ್ಕೆಟ್ ಇದೆ. ಮಾರ್ಕೆಟ್ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ. ಅವ್ರಿಗೂ ಹೋಟ್ಲಿಗೆ ಹೋದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆದ್ರಿಂದ ಇಲ್ಲಿ ಬರೋದ್ರಿಂದ ಒಂದ್ ಸ್ವಲ್ಪ ಜನಸಂಖ್ಯೆ ಆ ಕಡೆ ಸ್ಪ್ಲಿಟ್ ಆಗುತ್ತೆ. ಬೇರೆ ಹೋಟ್ಲಿಗೆ ಈ ಹೋಟ್ಲಿಗೆ ಕಂಪೇರ್ ಮಾಡಿದ್ರೆ ಸ್ಪ್ಲಿಟ್ ಆಗುತ್ತೆ ಜನಸಂಖ್ಯೆ. ನೋಡಿ ವೀಕ್ಷಕರೇ, ತಾವು ನೋಡ್ತಾ ಇದ್ರೆ ಈಗ ರೇಟ್ ಲಿಸ್ಟ್. ಇಡ್ಲಿ ವಡೆ 40 ರೂಪಾಯಿ, ವಡೆ 30 ರೂಪಾಯಿ, ಎಲ್ಲ ರೇಟ್ ತುಂಬಾ ಕಮ್ಮಿ ಇದೆ. 60 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಇದೆ. ಬಹಳ ರೇಟ್ ತುಂಬಾ ಕಮ್ಮಿ ಇದೆ ಇಲ್ಲಿ. ಯಾಕಪ್ಪ ಅಂದ್ರೆ ಇಲ್ಲಿ ಹೆಚ್ಚಾಗಿ ಕೂಲಿ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಇಲ್ಲಿ ಇರ್ತಾರೆ. ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂತ ಸ್ಥಳ ಇದು. ಇಲ್ಲಿ ಊಟಕ್ಕೆ ತುಂಬಾ ಹತ್ರವಾಗಿರ್ತಕ್ಕಂಥದ್ದು ಹೋಟೆಲ್ ಅಲ್ಲೂ ಇಲ್ಲ. ಆದ ಕಾರಣದಿಂದ ಇಲ್ಲಿ ತುಂಬಾ ಅತಿ ಕಡಿಮೆ ಬೆಲೆಗೆ ನಾಮಿನಲ್ ರೇಟ್ ಅಲ್ಲಿ ತಿಂಡಿ ಪದಾರ್ಥಗಳನ್ನ, ಊಟ ಪದಾರ್ಥಗಳನ್ನ ಮತ್ತು ಬ್ರೇಕ್ಫಾಸ್ಟ್ ಗಳನ್ನ ಮಾಡ್ತಾರೆ. ಇಲ್ಲಿ ತುಂಬಾ ಅನುಕೂಲಕರವಾಗಿದೆ ಇದು. ಹೋಟೆಲ್ ಬಂದಿರ್ತದೆ ತುಂಬಾ ಒಳ್ಳೇದಾಗಿದೆ.
ಅತಿಥಿಗಳಿಗೆ ನವೀನ್ಯಂ ವೆಜ್ ತಂಡದವರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ದೀಪ ಬೆಳಗೋದರ ಮುಖಾಂತರ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ದಾರೆ ಎಲ್ ನಾಗೇಂದ್ರ ಅವರು ಮಾಜಿ ಸಚಿವರು. ಜೋರ ಚಪ್ಪಾಳೆ ಬರಲಿ ವೀಕ್ಷಕರೆ. ನೈವೇದ್ಯ ವೆಜ್ ಅಂತೇಳಿ ನಮ್ಮ ಮೈಸೂರಿನ ಸಾಂಸ್ಕೃತಿ ಮೈಸೂರಿನಲ್ಲಿ ಅದು ಸಹ ಮಾರ್ಕೆಟ್ ಸರಣಿಂಗ್ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಹೋಟೆಲ್ ಇರಲಿಲ್ಲ. ಮತ್ತು ತುಂಬ ಇಲ್ಲಿ ಪಾಪ್ಯುಲೇಷನ್ ತುಂಬ ಓಡಾಡ್ತಾರೆ. ಫ್ಲೋಟಿಂಗ್ ಇದೆ ಈ ಸಂದರ್ಭದಲ್ಲಿ ಈ ಸರೌಂಡಿಂಗಲ್ಲಿ ಎಲ್ಲೂ ಸಹ ಒಂದು ಒಳ್ಳೆಯ ಹೋಟೆಲ್ ಇರಲಿಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒಳ್ಳೆಯ ಹೋಟ್ಲನ್ನು ಮಾಡ್ತಾರೆ. ಅದನ್ನು ಸಹ ಒಂದು ನಾನು ಕೇಸರಿಬಾತ್ ಅಂತಿದ್ದೆ, ಸ್ಟ್ರಾಬೆರಿ ಕೇಸರಿಬಾತ್ ನಾನು ವೆರಿ ಫಸ್ಟ್ ಟೈಮ್ ತಿಂದಿದ್ದೆ. ಇದು ಮಿಕ್ಕದ ಎಲ್ಲ ಐಟಮ್ ಸಹ ತುಂಬ ಸ್ಪೆಷಲ್ ಆಗಿದೆ. ಈ ಭಾಗದಲ್ಲಿ ತುಂಬ ಕಾರ್ಮಿಕರು, ಕೂಲಿ ಕಾರ್ಮಿಕರು ಹೆಚ್ಚು ಇಲ್ಲಿ ಫ್ಲೋಟಿಂಗ್ ಇರತಕ್ಕಂಥದ್ದು. ಮತ್ತು ಸಾರ್ವಜನಿಕರು ಸಹ ಗ್ರಾಮಾಂತರ ಪ್ರದೇಶವೇ ಹೆಚ್ಚು ಮಾರ್ಕೆಟ್ಗೆ ಅವಲಂಬ ಆಗಿರ್ತಾರೆ. ಅಂಥ ಸರೌಂಡಿಂಗಲ್ಲಿ ಈ ಸರೌಂಡಿಂಗಲ್ಲಿ ಒಂದು ಒಳ್ಳೆ ಹೋಟ್ಲ್ ಸಿಕ್ಕಿರ್ತಕ್ಕಂಥದ್ದು ಅವ್ರಿಗೆಲ್ಲರೂ ಸಹ ಒಳ್ಳೆ ಅನುಕೂಲ ಆಗ್ತದೆ, ಆಹಾರ ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ನಾನು ಸಹ ನಮ್ಮ ಪ್ರತಿಭಾ ಮತ್ತು ಹರೀಶ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಿ ಬರ್ತೀನಿ. ಒಳ್ಳೆಯದಾಗಲಿ. ಆಲ್ಮೋಸ್ಟ್ ಆಲ್ ನಾನು ಒಂದು 20-30 ಹೋಟ್ಲು ಉದ್ಘಾಟನೆ ಮಾಡಿದ್ದೀನಿ. ಆಶೀರ್ವಾದ ಹೋಟ್ಲ್ ಇದೆಲ್ಲ ಅಲ್ಲಿಂದ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೀನಿ. ಹೋದಂಥ ಎಲ್ಲ ಹೋಟ್ಲುಗಳು ಉದ್ಘಾಟನೆ ಮಾಡಿದಂಥ ಎಲ್ಲ ಹೋಟ್ಲುಗಳು ಚೆನ್ನಾಗಿದ್ದಾರೆ. ಈ ಹೋಟ್ಲು ಸಹ ಚೆನ್ನಾಗಿ ನಡೆಯುತ್ತೆ. ಸರ್, ಇನ್ನು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಿವೃತ್ತ ಕ್ಯಾನ್ಸರ್ ಮಿನಿಸ್ಟರಾದಂಥ ಭಾಸ್ಕರ್ ಅವರು ಕೂಡ ಮೈಸೂರಿಂದ ಆಕಾಂಕ್ಷೆ ಅಂತ ಕೇಳ್ಪಡ್ತಾರೆ. ನಿಮ್ಮ ಗಮನಕ್ಕೆ ಏನು? ಅವರು ಮೊನ್ನೆ ನನಗೆ ಬಂದು ಭೇಟಿ ಮಾಡಿದ್ರು. ಅವರು ಒಬ್ಬರು ಆಕಾಂಕ್ಷಿ ಅಂತ ಮೊನ್ನೆ ಅಷ್ಟೇ ಹೇಳಿದ್ದಾರೆ.
ಅದೆಲ್ಲವೂ ಸಹ ತೀರ್ಮಾನ ಆಗೋದು ಡೆಲ್ಲಿಯಲ್ಲಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಯಾರ ಬೇಕಾದ್ರೂ ಆಸೆ ಕೊಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಆದರೆ ಟಿಕೆಟ್ ಒಂದು ಚಿಕ್ಕದಂತಂದ್ರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ. ಅವ್ರ ಬೇರೆ ಆಸ್ಪಿರೆನ್ಸ್ಗಳೆಲ್ಲ ಕೇಳಿದ್ರ ಸರ್? ಆ ಥರ ಯಾರೂ ನನಗೆ ಕೇಳಿಲ್ಲ. ಭಾಸ್ಕರ್ ಅವರು ನನ್ನ ಬಂದು ಭೇಟಿ ಮಾಡಿದ್ರು, ಮತ್ತು ಅದೇ ಥರ ಡಾಕ್ಟರ್ ಮಂಜುನಾಥ್ ಸಹ ನನ್ನನ್ನು ಭೇಟಿ ಮಾಡಿದ್ರು. ಸರ್, ಇನ್ನು ಅಮಿತ್ ಶಾ ಅವರು ಮೈಸೂರು ಬಂದಂಥ ಸಂದರ್ಭದಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ನವರು ಪ್ರತಿಭಟನೆ ಕೂಡ ಮಾಡಿದ್ರು ಸರ್, ಅದ್ರ ಬಗ್ಗೆ ಹೇಳಬೇಕು ಸರ್? ಅವರ ಒಂದು ಸಂಸ್ಕೃತಿಯನ್ನು ತೋರಿಸ್ತದೆ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿದ್ರೆ ಏನು ಅವಿಶ್ವಾಸ ಆಗಿರೋ ಸಮಸ್ಯೆ. ನರೇಂದ್ರ ಮೋದಿ ಕೂಡ ಎಲೆಕ್ಟ್ ಆಗಬಾರ್ದು ಅಂತ ಹೇಳಿ ಅನ್ಕೊಂಡು, ಅದವ್ರ ಕನಸು, ಕಾಂಗ್ರೆಸ್ ಅವರ ಕನಸು. ಈ ಸಲ ಬರಮಡಿಗೌಡಿ 380 ಜನ ಸೀಟ್ಸ್ ಟೋಟಲಿ ನಾವು ಬರ್ತೇವೆ. ಒಂದು ದಾಖಲೆ ರೀತಿ ನೆಕ್ಸ್ಟ್ ಚುನಾವಣೆಗೆ ನರೇಂದ್ರ ಮೋದಿಯವರೇ ಸ್ಪರ್ಧೆ ಮಾಡಲು ಅಷ್ಟು ಅಷ್ಟು ಲೀಡ್ ಅಷ್ಟೊಂದು ಸೀಟ್ ಬರೋಕ್ಕಾಗಲ್ಲ. ಅಷ್ಟು ಸೀಟನ್ನ ತಗೊಳ್ಳುವಂಥ ಎಲ್ಲ ಪ್ರಯತ್ನ ಆಗಿದೆ. 100-100 ನಾವು ಗೆಲ್ತೀವಿ. ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ನರೇಂದ್ರ ಮೋದಿಯವರು ಮತ್ತೆ ಆಯ್ಕೆ ಆಗ್ತಾರೆ. ಮತ್ತೆ ಕಾಂಗ್ರೆಸ್ ಅವ್ರ ಕನಸು ನೆನೆಸಾಗೋದಿಲ್ಲ ಅಂತಕ್ಕಂಥದ್ದು ಹೇಳಕ್ಕೆ ಇಚ್ಛಿಸ್ತೀನಿ. ಓಕೆ, ಮೈ ಸೆಲ್ಫ್ ತನಿಷ್ಕ್. ನೈವೇದ್ಯಂ ವೆಜ್ ಅಂತ ಒಂದು ಹೋಟೆಲ್ದು ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಸ್ಪೆಷಾಲಿಟಿ ಇಸ್ ದಟ್ ಸ್ಟ್ರಾಬೆರಿ ಕೇಸರಿಬಾತ್. ಲುಕಿಂಗ್ ಅಟ್ ದ ಕ್ರೌಡ್ ಅಂಡ್ ಇಲ್ಲಿ ಎಲ್ಲಾ ಜನ ಮತ್ತೆ ಇದು ಲೊಕೇಶನ್, ಇಲ್ಲಿ ಒಂದು ಸೌತ್ ಇಂಡಿಯನ್ ಹೋಟೆಲ್ ನಾವು ತರಬೇಕು ಅಂತ ಅನ್ಕೊಂಡಿದ್ವಿ. ಸೊ ಸ್ಪೆಷಾಲಿಟಿ ಇಸ್ ಸ್ಟ್ರಾಬೆರಿ ಕೇಸರಿಬಾತ್ ಅಂಡ್ ಪೊಡಿ ಇಡ್ಲಿ. ಐಟಮ್ಸ್ ಅಂದ್ರೆ, ದಿಸ್ ಹೋಟೆಲ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸೌತ್ ಇಂಡಿಯನ್, ಬರೀ ಸೌತ್ ಇಂಡಿಯನ್. ಈ ಲೊಕೇಶನ್ ಒಂದು ಸೌತ್ ಇಂಡಿಯನ್ ಬೇಕಿತ್ತು ಅಂತ. ಸೌತ್ ಇಂಡಿಯನ್ ರೇಟ್ ಎಲ್ಲ ಇಟ್ಸ್ ಈ ಎಲ್ಲ ಹೆಂಗೆ ನೇಬರ್ಹುಡ್ ಅಲ್ಲಿದೆ ಎಲ್ಲ ಹಂಗೆ. ಇಲ್ಲಿ ಜನ ಜಾಸ್ತಿ, ಸೊ ಆಬ್ವಿಯಸ್ಲಿ ಇಲ್ಲಿ ಹೆಂಗೆ ಅಂತಂದ್ರೆ, ಈ ಜನಕ್ಕೆ ಒಂದು ಬಜೆಟ್ ಅಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ಕರೆಕ್ಟ್ ಆಗಿದೆ. ಅವ್ರ ಎಲ್ಲಾರ್ಗು ಇದೆ, ಎಲ್ಲಾರ್ಗು ಇದೆ, ಕಡಿಮೆ ಬೆಲೆಗಿದೆ. ಆಮೇಲೆ ಆ ಕಡಿಮೆ ಬೆಲೆಗೆ ಅಂತ ಒಳ್ಳೊಳ್ಳೆ ಡಿಶಸ್ ಸಿಗುತ್ತೆ. ಸೊ ಇಟ್ಸ್ ಗುಡ್, ಥ್ಯಾಂಕ್ ಯು.